ಯಾವ ಈಗ ಅವ್ನು ಯಾವ ಉಚ್ಚ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾವ್ನು, ಇವಾಗ ಕೇಳಕ್ ಮೀಟ್ರಿಲ್ ಬಾ, ಇವಾಗ ನರ ಇಲ್ ಬಾ. ಯಾರು ದರ್ಶನ ಅಭಿಮಾನಿಗಳು ಅಂದ್ರೆ ಉಚ್ಚ ಆಸ್ಪತ್ರೆಯಲ್ಲಿ ಯಾವ ಉಚ್ಚ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೋತಾರೆ. ಇವಾಗ ಅವ್ರ ಮಾಧ್ಯಮದವ್ರು ದಿವ್ಯ ವಸಂತ ಏನ್ ಮಾಡವಳೆ, ಹೆಣ್ಮಕ್ಳು ನಿಕ್ಕ ತಲೆ ಇಡ್ದಾರೆ, ಬಿ ಟಿ ಅವ್ರು 8 ಲಕ್ಷ 15 ಲಕ್ಷ ಅಂತ ಕೇಳಿದ್ರು. ಇವಾಗ ಯಾರನ್ನ ಆಡ್ತಾವ್ರೆ, ಇವಾಗ ಕೇಳಕ್ ಇವಾಗ ಗಂಡಸ್ತಾನ ಅವಾಗ ಯಾರ್ಯಾರೋ ಫೋನ್ ಮಾಡಿ ಹೇಳಿದ್ರು ನಿಜವಾದ ಗಂಡಸು ಅಂದ್ರೆ ನೀವೇ ಅಂತ ಹೇಳಿದ್ರಂತೆ. ಈಗ ಯಾರು ಇವಾಗ ಗಂಡಸು ಅಂತ ಹೇಳ್ತಾರಲ್ಲ, ಕೇಳ್ಬೇಕು ತಾನೆ ಇವಾಗ ಕೇಳಿ ಬರೀ ನಮ್ ದೇವ್ರೇ ಕಾಣ್ತಾನೆ ಕಣ್ಗೆ. ಯಾಕೆ ದರ್ಶನ ಇಲ್ಲ ಮೇವ್ರ ಅವರು ಶಿಲ್ಪಾಗೌಡ ಹೇಳ್ತಾಳೆ ಪಿ ಟಿ ವಿಲ್ ಕುಂತ್ಕೊಂಡು ದರ್ಶನ್ ಅಭಿಮಾನಿಗಳು ಅಂದ್ರೆ ಡ್ಯಾಶ್ ದರ್ಶನ್ ಡ್ಯಾಶ್ ನಾವು ಕನ್ನಡ ಇಂಡಸ್ಟ್ರಿಗೋಸ್ಕರ ನಮ್ ದುಡ್ಡಲ್ಲಿ ದುಡ್ಡು ಮಾಡಿದೀವಿ, ಬೇರೆಯವ್ರ ಹತ್ರ ನಾವು ಮಾಡಿಲ್ಲ. ನಾವು ನಮ್ ದುಡ್ಡಲ್ಲಿ ಮಾಡಿದೀವಿ, ಕನ್ನಡ ಫಿಲಂ ಇಂಡಸ್ಟ್ರಿಗೆ ನಾವು ದುಡ್ಡು ಹಾಕಿದ್ವಿ. ಇವತ್ತು ಪಿಕ್ಚರ್ ದುಡ್ಡು ಕೊಟ್ರೆ ನಿಮ್ಗೆ ಯಾರು ಅಲ್ಲ ಯಾರು ನಮ್ ದುಡ್ಡಲ್ಲಿ ನೋಡ್ಬಿಟ್ಟು ನಾವು ಬಂದು ನೋಡಿದ್ವಿ. ಏನಕ್ಕೆ ಅಭಿಮಾನ ದೇವ್ರವರು ತೋರಿಸ್ರಿ, ನೀಯತ ತೋರಿಸ್ಬೇಕು. ಅಜಿತ್ನೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಇವತ್ತು ನೀನ್ ಎಲ್ಲಾ ಹೇಳಿದ್ರಲ್ಲ ನಿನ್ಗೆ ಅವತ್ತು ಫೋನ್ ಮಾಡ್ಬಿಟ್ಟು ನೀನು ನಿಜವಾದ ಗಂಡಸು ಅಂತ ಶಿಲ್ಪಗಡಂದಾಗ್ಲಿ ಇದ್ದುದಾಗ್ಲಿ ದಿವ್ಯ ವಸಂತದಾಗ್ಲಿ ಮಾಡು, ಮೀಡಿಯಾದವ್ರ ಧರ್ಮ ತೋರಿಸು, ವೃತ್ತಿ ಧರ್ಮ ತೋರಿಸು, ವೃತ್ತಿ ಧರ್ಮ ಮರ್ತವ್ನಿ. ದರ್ಶನ್ ಅಭಿಮಾನಿ ಮಾತಾಡ್ತಾ ಇರೋದು ಸರಿ ಇದೆಯಲ್ವಾ? ಮಾಧ್ಯಮಗಳಿಗೆ ಪ್ರಶ್ನೆ ಕೇಳ್ತಾ ಇರೋದು ಸರಿ ಇದೆಯಲ್ವಾ? ದರ್ಶನ್ ಅಭಿಮಾನಿಗಳು ಉಚ್ಚಾಸ್ಪತ್ರೆಗೆ ಸೇರಿಸಬೇಕಾಗುತ್ತೆ ಅಂತ ಹೇಳಿದ್ರಲ್ಲ ಅರ್ಜಿತ್ ಹನುಮಕ್ಕನವರು, ಅವರಿಗೆ ಇವರು ಪ್ರಶ್ನೆ ಕೇಳ್ತಾ ಇರೋದು ಸರಿ ಇದೆಯಲ್ವಾ? ದಿವ್ಯಾ ವಸಂತ ಎಂಬ ಬಿ ಟಿ ವಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಣುಮಗಳು ನೂರಾರು ಜನಕ್ಕೆ ಮೋಸ ಮಾಡಿ ಬ್ಲಾಕ್ ಮೇಲ್ ಮಾಡಿ ಲಂಚಕ್ಕೆ ಅಮಿಷ ಒಡ್ಡಿ ತಪ್ಪಿಸಿಕೊಂಡು ತಿರುಗಿ ಇವತ್ತು ದಿವ್ಯಾ ವಸಂತ ಕೇರಳದಲ್ಲಿ ಅರೆಸ್ಟ್ ಆಗಿದ್ದಾಳಲ್ಲ, ಯಾಕೆ ದಿವ್ಯಾ ವಸಂತ ಸ್ಟೋರಿ ಮಾಡ್ತಾ ಇಲ್ಲ? ಯಾಕೆ ಒಬ್ಬರು ದರ್ಶನ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಿ? ಯಾಕೆ ಪ್ರಜ್ವಲ್ ರೇವಣ್ಣನ ವಿಚಾರ ಮಾತಾಡ್ತಾ ಇಲ್ಲ, ಸೂರಜ್ ರೇವಣ್ಣನ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕೆ ದರ್ಶನ್ ಬಗ್ಗೆನೆ ಮಾತಾಡ್ತಾ ಇದ್ದೀರಿ ಅಂತೇಳಿ ಅವ್ರು ಕೇಳ್ತಾ ಇರುವ ಪ್ರಶ್ನೆ ಸರಿ ಇದೆಯಲ್ಲ? ನಿಮ್ಮದೇ ಕ್ಷೇತ್ರದ ನಿಮ್ಮದೇ ಸ್ಯಾಟಲೈಟ್ ಚಾನೆಲ್ನ ದಿವ್ಯಾ ವಸಂತ ಇವತ್ತು ಅರೆಸ್ಟ್ ಆಗಿದ್ದಾಳಲ್ಲ, ನೂರಾರು ಜನರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಏನೋ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಯಾಕೆ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ? ಯಾಕೆ ಸ್ಟೋರಿ ಮಾಡ್ತಾ ಇಲ್ಲ? ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ಮನ್ನ ನೀವೇ ಬೈಕೊಳ್ಬೇಕಲ್ಲ, ಯಾಕೆ ಬೈಕೊಳ್ತಾ ಇಲ್ಲ? ನಿಮ್ಮ ಕ್ಷೇತ್ರದ ದಿವ್ಯಾ ವಸಂತ ಇರ್ಬೋದು, ಮತ್ತೆ ಬಿ ಟಿ ವಿದವರು ಕುಮಾರ್ ಇರ್ಬೋದು, ಇವರೆಲ್ಲಾನು ಮಾಡಿದಾರಲ್ಲ, ರಾಜ್ ಟಿವಿ ಹೆಸರು ಬಂತಲ್ಲ, ಯಾಕೆ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಅವ್ರು ಕೇಳ್ತಾ ಇರೋದು ಸತ್ಯ ಇದೆ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು, ನಿಮಗೆ ನೀವೇ ಬೈಕೊಳ್ಬೇಕಲ್ಲ, ಯಾಕೆ ಬೈಕೊಳ್ತಾ ಇಲ್ಲ ನೀವು? ನಾವು ಅಭಿಮಾನಿಗಳು ಸ್ವಾಮಿ, ನಾವು ಒಂದು ಸರಿ ಒಬ್ಬ ನಟನನ್ನ ಏನು ನಾವು ಇಷ್ಟಪಟ್ರು ಅಂತಂದ್ರೆ ನಾವು ಸಾಯೋವರೆಗೂ ಇಷ್ಟಪಡ್ತೀವ್ರಿ, ನಾವು ಚೇಂಜ್ ಆಗೋರು ಅಲ್ಲ ಅಂತೇಳಿ ದರ್ಶನ್ ಅಭಿಮಾನಿ ಹೇಳ್ತಾ ಇರುವಂತದ್ದು. ನೀವು ಯಾವ ರೀತಿ ದರ್ಶನ್ ನ ಟಾರ್ಗೆಟ್ ಮಾಡ್ಕೊಂಡಿದ್ರಲ್ಲ ಅದನ್ನ ಅವ್ರು ಪ್ರಶ್ನೆ ಕೇಳ್ತಾ ಇರುವಂತದ್ದು. ಅಜಿತ್ ಹನುಮಕ್ಕನವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಶೆಟ್ಟಿಗೆ ಹೋಗೋಣ ಬಾ ಅಂತೇಳಿ ಟ್ರೋಲ್ ಮಾಡುವಂತ ಜಯಪ್ರಕಾಶ್ ಶೆಟ್ಟಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಬಿ ಟಿ ವಿಯಲ್ಲಿ ತಾರಾಮಾರವಾಗಿ ದರ್ಶನ್ ಬಗ್ಗೆ ಮಾಡಿದಂತಹ ಏನು ಸ್ಟೋರಿಗಳ ಬಗ್ಗೆ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮ್ಮ ದಿವ್ಯಾ ವಸಂತ, ಅಜಿತ್ ಹನುಮಕ್ಕನವರ ದಿವ್ಯಾ ವಸಂತ, ಜಯಪ್ರಕಾಶ್ ಶೆಟ್ಟರ ದಿವ್ಯಾ ವಸಂತ, ಪಬ್ಲಿಕ್ ಟಿ ವಿಯ ರಂಗನಾಥ್ ಅವರ ದಿವ್ಯಾ ವಸಂತ, ಬಿ ಟಿ ವಿಯ ಕುಮಾರ್ರ ದಿವ್ಯಾ ವಸಂತ, ನ್ಯೂಸ್ 18, ನ್ಯೂಸ್ ಟಿವಿ 5, ವಿಸ್ತಾರ ನ್ಯೂಸ್, ನ್ಯೂಸ್ ಫಸ್ಟ್, ನೀವೆಲ್ಲರ ದಿವ್ಯಾ ವಸಂತ, ನಿಮ್ಮದೇ ಕ್ಷೇತ್ರದ ದಿವ್ಯಾ ವಸಂತ ಕೇರಳದಲ್ಲಿ ಅರೆಸ್ಟ್ ಆಗಿದ್ದಾಳಲ್ಲ, ಯಾತಕ್ಕೆ ದಿವ್ಯಾ ವಸಂತ ಅಂಡ್ ಗ್ಯಾಂಗಿನ ಬಗ್ಗೆ ನೀವು ಅಂಕಿ ಅಂಶಗಳನ್ನ ತೋರಿಸಿ A1, A2, A3, A4 ಅಂತ ಯಾಕೆ ತೋರಿಸ್ತಾ ಇಲ್ಲ? ತೋರಿಸ್ಬೇಕು, ಯಾಕೆ ತೋರಿಸ್ತಾ ಇಲ್ಲ? ಯಾಕೆ ನೀವು ಮಾಡಿದ್ರೆ ಮಾತ್ರ ಸರಿ ಇರ್ತದೆ, ಬೇರೆಯವ್ರು ಮಾಡಿದ್ರೆ ತಪ್ಪ. ತೋರಿಸ್ರಿ ದಿವ್ಯಾ ವಸಂತ 1, A1, A2 ಅಥವಾ ಇನ್ಯಾರೋ ಒಬ್ಬ A3 ಇವರೆಲ್ಲ ಯಾರು ಅಂತ ತೋರಿಸ್ರಿ, ಅವ್ರ ಸ್ಟೋರಿ ತೋರಿಸ್ರಿ, ಅವ್ರ ಮನೆಗಳಿಗೆ ಹೋಗಿ ಸ್ಟೋರಿ ತೋರಿಸ್ರಿ, ಯಾತಕ್ಕೆ ತೋರಿಸ್ತಾ ಇಲ್ಲ? ನಿಮ್ಮ ಹೊಟ್ಟೆ ಒಳಗಡೆ ಅಷ್ಟೊಂದು ಗಲೀಜ್ ಇಟ್ಕೊಂಡು, ನಿಮ್ಮಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಇಟ್ಕೊಂಡು, ಅಷ್ಟು ಜನಕ್ಕೆ ಮೋಸ ಮಾಡ್ತಾ ಇರುವಂತದ್ದು ನೀವು ರೋಲ್ ಕಾಲ್ಗಳನ್ನ ಮಾಡಿಕೊಂಡು ಅವನ್ಯಾರೋ ಆಡಿಯೋದಲ್ಲಿ ಹೇಳದ್ನಲ್ಲ,
ಎಲ್ಲಾ ಟಿವಿ ಚಾನೆಲ್ಗಳಿಗೂ ಕೊಡ್ಬೇಕಾಗತ್ತೆ ಅಂತೇಳಿ, ಅಂದ್ರೆ ಎಲ್ಲರೂ ಭಾಗಿಗಳು ಅಂತ ಅರ್ಥನ? ದಿವ್ಯಾ ವಸಂತ ಅರೆಸ್ಟ್ ಆಗಿ ಎಷ್ಟು ದಿವಸ ಆಯ್ತು, ಯಾತಕ್ಕೋಸ್ಕರ ನೀವು ಸ್ಟೋರಿ ಮಾಡ್ತಾ ಇಲ್ಲ? ಇದನ್ನ ಈ ವ್ಯಕ್ತಿಗಳು ಕೇಳ್ತಾ ಇದ್ದಾರೆ. ಹತ್ಯೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತಾರಲ್ಲ, ಒಬ್ಬ ದರ್ಶನ್ ಅಭಿಮಾನಿ ಒಬ್ಬ ಮಾಧ್ಯಮದವರನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಸುಮ್ನೆ ಒಂದೇ ಒಂದ್ ಮಾತು ಹೇಳಿದಕ್ಕೆ ಅವನನ್ನ ಏವನ್ನ ಆರೋಪಿ ಮಾಡ್ಬಿಟ್ರಿ, ಅಟ್ಟಾಡ್ಸ್ಕೊಂಡು ಹೋಗ್ಬಿಟ್ರಿ, ಕೂಗಾಡ್ಬಿಟ್ರಿ, ಅರ್ಚಾಡ್ಬಿಟ್ರಿ, ಪೊಲೀಸರಿಗೆ ಹಿಡ್ಕೊಟ್ಬಿಟ್ರಿ, ಇವನೇ ಕಳ್ಳ, ಇವನೇ ಕಳ್ಳ, ಇವನೇ ಆರೋಪಿ, ಇವನ್ ಮೇಲೆ ಕುಡಿದು ಬಂದವನ, ಇವನ್ ಮೇಲೆ ಕೇಸ್ ಇದೆ, ಅರೆಸ್ಟ್ ಮಾಡಿ ಅಂತ ಓಡೋದ್ರಲ್ಲ ನಿಮ್ ಮೈಕ್ಗೆ ಕ್ಯಾಮ್ರಾ ಇಟ್ಕೊಂಡು. ಇವತ್ತು ದಿವ್ಯಾ ವಸಂತ ಏನು ಅರೆಸ್ಟ್ ಆಗಿದಳಲ್ಲ, ಸ್ಟೋರಿ ಮಾಡಿ, ನಿಮ್ಮ ಸ್ಟೋರಿ ನೀವೇ ಮಾಡಿ, ಯಾಕೆ ಮಾಡ್ತಾ ಇಲ್ಲ? ಇದು ಜನಸಾಮಾನ್ಯರು ಗಮನಿಸ್ತಾ ಇರ್ತಾರೆ, ಪ್ರತಿಯೊಂದು ಸ್ಯಾಟಲೈಟ್ ಚಾನೆಲ್ಗಳ ನಡೆಗಳನ್ನ ಗಮನಿಸ್ತಾ ಇರ್ತಾರೆ, ಪ್ರಶ್ನೆ ಕೇಳಬೇಕಾಗಿರುವಂತವರು. ಸ್ನೇಹಿತರೆ, ಯಾವತ್ತು ಸಹ ನಾವು ಸರಿ ಇತ್ತು ಅಂತಂದ್ರೆ ಮತ್ತೊಬ್ಬರು ಯಾರು ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಇವತ್ತು ದರ್ಶನ್ ಅರೆಸ್ಟ್ ಆದಾಗ, ಏನು ಒಂದು ತಿಂಗಳ ಹಿಂದೆ ಅರೆಸ್ಟ್ ಆದಾಗ ಎಲ್ಲಾ ಮಾಧ್ಯಮಗಳು ದರ್ಶನ್ 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 ಅಂತೇಳಿ ಏನೆಲ್ಲ ಮಾಡಿದ್ವು. ಅವ್ರ ಅಭಿಮಾನಿಗಳು ಸುಮ್ಮನೆ ಇದ್ರು, ರೊಚ್ಚಿಗೆಬ್ಸಿದ್ರು. ಇವತ್ತು ನೋಡಿ, ಒಂದು ಶಾಸ್ತ್ರೀಯ ಸಿನಿಮಾ ಅಂತೇಳಿ ರಿಲೀಸ್ ಆಗಿದೆ ಇವತ್ತು. ಅವರು ಅವ್ರ ಅಭಿಮಾನಿ ಯಾವ ರೀತಿ ಇದೆ ಅಂತಂದ್ರೆ, ಅವ್ರ ನಟನನ್ನ ಬಿಟ್ಕೊಡಕ್ ತಯಾರಿಲ್ಲ. ಅವ್ರ ನಟ, ಅವ್ರ ನಟನ ಮೇಲೆ ಕೇಸ್ ಆಗಿದೆ, ಜೈಲಲ್ಲಿದ್ದಾರೆ, ಇನ್ನು ಬೇಲ್ಗೆ ಇದು ಚಾರ್ಜ್ ಶೀಟ್ ಆಗಿಲ್ಲ. ಚಾರ್ಜ್ ಶೀಟ್ ಆದ್ಮೇಲೆ ಬೇಲ್ ಅಪ್ಲೈ ಆಗ್ಬೇಕು, ಬೇಲ್ ಆಗಿ ಬಿಡುಗಡೆ ಆಗೋದು ಎಷ್ಟೋ ವರ್ಷ ಆದ್ರೂ ಸಹ ಅಭಿಮಾನ ಕರಗಿಲ್ಲ. ಅದನ್ನೇ ಆ ಅಭಿಮಾನಿ ಎಲ್ಲಾ ಮಾಧ್ಯಮಗಳಿಗೆ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾನೆ. ಉತ್ತರ ಕೊಡಿ ಮಾಧ್ಯಮಗಳಿಗೆ, ಸ್ಯಾಟಲೈಟ್ ಚಾನೆಲ್ಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಉತ್ತರ ಕೊಡಿ ಸ್ವಾಮಿ. ಅಜಿತ್ ಹನ್ಮಕ್ನವರೇ, ಪಬ್ಲಿಕ್ ಟಿವಿ ರಂಗನಾಥ್ ಅವರೇ, ಜಯಪ್ರಕಾಶ್ ಶೆಟ್ರೆ, ಶೆಟ್ಟಿಗೆ ಹೋಗೋಣ ದಾಖಲೆ ನಿರ್ಮಿಸಿದಂಥವ್ರು, ನ್ಯೂಸ್ ಫಸ್ಟ್ನ ರವಿಕುಮಾರ್ ಅವರೇ, ವಿಸ್ತಾರದ ಚಂದನ್ ಶರ್ಮಾ ಅವರೇ, ಟಿವಿ ಫೈವ್ನ ರಮಾಕಾಂತ್ ಅವರೇ, ಎಲ್ಲ ಉತ್ತರ ಕೊಡಿ. ಆ ಅಭಿಮಾನಿ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ. ಅವ್ರು ಹೇಳ್ತಿರೋದು ಸತ್ಯ ತಾನೆ? ನಿಮ್ಮ ಸ್ಟೋರಿಯನ್ನ ನೀವೇ ಮಾಡ್ಕೊಳ್ಳಿ, ನಿಮಗೆ ನೀವೇ ಬೈದ್ಕೊಳ್ಳಿ, ನಿಮಗೆ ನೀವೇ ಎ ಒನ್ ಎ ಟು ಎ ತ್ರೀ ಅಂತ ಹಾಕ್ಕೊಳ್ಳಿ. ಅದನ್ನ ಅವನು ಕೇಳ್ತಾ ಇರುವಂಥದ್ದು, ಅವ್ರು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ, ಸತ್ಯ ಇದೆ. ನಿಮ್ಮ ಮುಖವಾಡಗಳನ್ನ ನೀವು ಕಳಚಿಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಜನರು ಸ್ಯಾಟಲೈಟ್ ಚಾನೆಲ್ಗಳನ್ನ ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ, ಸ್ಯಾಟಲೈಟ್ ಚಾನೆಲ್ಗಳಿಗೆ ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಅಭಿಮಾನಿ ಮಾತನಾಡಿರುವಂಥದ್ದು. ಬಹಳಷ್ಟು ಜನ ಮಾತನಾಡ್ತಾ ಇದ್ದಾರೆ. ಒಂದು ಹೆಣ್ಣುಮಗಳು ಮಾತಾಡಿದ್ದಾಳೆ, ಒಂದು ಹೆಣ್ಣುಮಗಳು ಸ್ಯಾಟಲೈಟ್ ಚಾನೆಲ್ ಬಗ್ಗೆ ಮಾತಾಡಿದ್ದಾಳೆ, ಚೆನ್ನಾಗಿ ಮಾತಾಡಿದ್ದಾರೆ. ಅವರೆಲ್ಲ ಮಾತನಾಡ್ತಾ ಇರುವುದು ಸತ್ಯ. ನಾವಿದನ್ನ ಮಾಧ್ಯಮಗಳ ಸ್ಯಾಟಲೈಟ್ ಚಾನೆಲ್ನ ಕಣ್ತರಿಸುವಂತಹ ಪ್ರಯತ್ನ ನಾವು ಯೂಟ್ಯೂಬರ್ಸ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ತಪ್ಪುದಾರಿಗೆ ಹೋಗೋರ್ನ, ನಾವು ನೀವು ತಪ್ಪುದಾರಿಗೆ ಹೋಗ್ತಾ ಇದ್ದೀರಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹೊರತು ಯಾವತ್ತಿಗೂ ಸಹ ಸೃಷ್ಟಿ ಮಾಡ್ತಾ ಇಲ್ಲ, ಕಲ್ಪನೆ ಮಾಡ್ತಾ ಇಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತೀವಿ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.